ಹಾಯ್ ಫ್ರೆಂಡ್ಸ್, ಪ್ರತಿ ಜಾಸ್ತಿ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕದ ಅಪೆಕ್ಸ್ ಬ್ಯಾಂಕ್ನಲ್ಲಿ ವಿವಿಧ ಹುದ್ದೆ ಅಧಿಕಾರಿದ್ದಾರೆ. ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಾಗಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡಿ ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಕು ಅಂತ ಕೊಂಡೆ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿ ಕೂಡ ದೊರೆತೇವೆ. ಓಕೆ ಫ್ರೆಂಡ್ಸ್, ನೇರ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಅದು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಆಕ್ಚುಲಿ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ, ಯಾವ ಹುದ್ದೆ ಖಾಲಿವೆ ಅಂತ ಇವಾಗ ಇನ್ಫಾರ್ಮೇಶನ್ ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಅಪೆಕ್ಸ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಬಂದ್ಬಿಟ್ಟು, ಬ್ಯಾಂಕ್ ಹೆಸರು ಬಂದ್ಬಿಟ್ಟು ಅಪೆಕ್ಸ್ ಬ್ಯಾಂಕ್ ನೇಮಕಾತಿ ಆಗಿದೆ. ಉದ್ಯೋಗ ಪ್ರಕಾರ ಬ್ಯಾಂಕಿಂಗ್ ಉದ್ಯೋಗ ಆಗಿದೆ. ಇಲ್ಲಿ ಹುದ್ದೆಗಳು ಬಂದ್ಬಿಟ್ಟು ಒಟ್ಟು 93 ಹುದ್ದೆಗಳಿವೆ. ಉದ್ಯೋಗ ಸ್ಥಳ ಕರ್ನಾಟಕ ಇರತಕ್ಕಂಥ ನೇಮಕಾತಿ ಆಗಿದೆ. ಹುದ್ದೆಗಳ ಹೆಸರು ಬ್ಯಾಂಕ್ ಸಹಾಯಕ ಹುದ್ದೆಗಳಾಗಿವೆ. ಇನ್ನು ಅರ್ಜಿ ಸಲ್ಲಿಸಲು ಮೂಡ ಆನ್ಲೈನ್ ಮೂಲಕ ಇರುತ್ತದೆ. 6/4/2024 ಲಾಸ್ಟ್ ಡೇಟು ಇರುತ್ತದೆ. ಇನ್ನು ಕೇವಲ 3-4 ದಿವಸ ಮಾತ್ರ ಅವಕಾಶವಿದೆ ಇಷ್ಟು ಅರ್ಜಿ ಸಲ್ಲಿಸಿ. ಆಮೇಲೆ ಕೆ ಎಸ್ ಸಿ ಅಪೆಕ್ಸ್ ಬ್ಯಾಂಕ್ ಖಾಲಿ ಹುದ್ದೆ ವಿವರ ಬಂದ್ಬಿಟ್ಟು ಬ್ಯಾಂಕ್ ಸಹಾಯಕ ಹುದ್ದೆಗಳು 93 ಹುದ್ದೆ ಖಾಲಿ ಎಂದು ಕೊಟ್ಟಿದ್ದಾರೆ. ಇನ್ನು ಅರ್ಜಿಯನ್ನು ಯಾವುದೇ ಡಿಗ್ರಿ ಪಾಸ್ ಆದವರಿಗೆ ಅರ್ಜಿಯನ್ನು ಸಲ್ಲಿಸಬಹುದು. 18-35 ವರ್ಷಗಳಿಗೆ ವಯೋಮಿತಿ ಇರುತ್ತದೆ. ತಮ್ಮ ವಯಸ್ಸು ತಿಳ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಸಂಬಳ ಪ್ಯಾಕೇಜು ಮತ್ತು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ ವಿಧಾನ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಆಮೇಲೆ ಸಾಮಾನ್ಯ ಜ್ಞಾನ, ಸಾರಿ, ಸಾಮಾನ್ಯ ಭಕ್ತರಿಗೆ 1,000 ಜಿ ಎಸ್ ಟಿ ಇರುತ್ತೆ. ಇದು 1,000ರವರೆಗೆ ಅರ್ಜಿ ಶುಲ್ಕ ಇರುತ್ತೆ, ಜಿ ಪ್ಲಸ್ ಜಿ ಎಸ್ ಟಿ. ಆಮೇಲೆ ಎಸ್ ಸಿ ಎಸ್ ಟಿಗೆ 500 ಇರುತ್ತೆ, ಅದು ಜಿ ಎಸ್ ಟಿ ಇರುತ್ತದೆ. ಈ ರೀತಿಯಲ್ಲಿ ಅರ್ಜಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಡೇಟ್ ನೋಡ್ಬೇಕಂದ್ರೆ 7/3/2024 6/4/2024 ಲಾಸ್ಟ್ ಡೇಟ್ ಆಗಿರ್ತದೆ. ಇಲ್ಲಿ ಅವರು ಆಪ್ಷನ್ಗಳು ಬಂದಂಥ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ನೇಮಕಾತಿ ಅಂತ. ಇಲ್ಲಿ ಡೇಟ್ ಬಂದ್ಬಿಟ್ಟು 5/3/2023 ತಾರೀಕು ಇದು ಮಾಹಿತಿ ಪ್ರಕಟವಾಗಿದೆ. ಆಮೇಲೆ ಇಲ್ಲಿ ಪ್ರಕಟಣೆ ಕೊಟ್ಟಿದ್ದಾರೆ, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಗಮ ಬೆಂಗಳೂರಲ್ಲಿ ಖಾಲಿರುವ ಬ್ಯಾಂಕ್ ಸಹಾಯಕರ ಹುದ್ದೆಗಳ ನೇರ ನೇಮಕಾತಿ ಎಂದು ಕೊಟ್ಟಿದ್ದಾರೆ, ಆನ್ಲೈನ್ ಮೂಲಕ ಅರ್ಜಿ ಅಂತ. ಇಲ್ಲಿ ಟೋಟಲಾಗಿ ಈ 85 ಹುದ್ದೆ ಖಾಲಿವೆ. ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ, ನಿಮ್ಮದು ಯಾವ ಕೆಟಗರಿ ಬರುತ್ತೆ ನೋಡ್ಕೊಂಡು. ಅಲ್ಲಿ ಇಲ್ಲಿ ಇತರೆ ಮಹಿಳೆಯರು, ಗ್ರಾಮೀಣ, ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಯುವಜನರ ಸಹಿತ, ಅಂಗವಿಕಲ, ಪ್ರತಿನಿಧಿ ಎಲ್ಲ ಕೊಟ್ಟಿದ್ದಾರೆ. ನಿಮ್ಮದು ಯಾವ ಕೆಟಗರಿ ಬರುತ್ತೆ ನೋಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕೆಳಗಡೆ ಅಪೆಕ್ಸ್ ಬ್ಯಾಂಕ್ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಇರತಕ್ಕಂಥ ಹುದ್ದೆಗಳ ಮಾಹಿತಿ ಕೂಡ ಇರ್ತಿದ್ವು. ಇವು ಕಲ್ಯಾಣ ಕರ್ನಾಟಕ ಇರತಕ್ಕಂಥ ನಿಮಗೆ ಅದೇ ಇಲ್ಲಿ ಟೋಟಲ್ 8 ಪೋಸ್ಟ್ ಗಾಲಿವೆ. ಇಲ್ಲಿ ಇದು ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ, ನಿಮ್ಗೆ ಯಾವ ಕೆಟಗರಿ ಬರ್ತು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ವೇತನ ಶ್ರೇಣಿ ಕೊಟ್ಟಿದ್ದಾರೆ. ಸ್ಯಾಲ್ರಿ ಯಾವ ರೀತಿ ಇರುತ್ತಂದರೆ 28,425 87,125 ಸ್ಯಾಲ್ರಿ ಇರುತ್ತೆ ಇಲ್ಲಿ. ಇನ್ನು ವಿದ್ಯಾರ್ಥಿ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯ ಪರೀಕ್ಷೆಯಲ್ಲಿ ಪಾಸ್ ಆಗಿರತಕ್ಕಂಥ ಕೊಟ್ಟ ಅಭ್ಯರ್ಥಿ ಅಪ್ಲೈ ಮಾಡಿಕೊಂಡು ಕೊಟ್ಟಿದ್ದಾರೆ. ಇನ್ನು ಶೇಕಡ 55% ಅಂಕಗಳೊಂದಿಗೆ ಪಾಸ್ ಆಗಿರಬೇಕಂತ ಕೊಟ್ಟಿದ್ದಾರೆ. ಎಸ್ ಎಸ್ ಟಿ ಕೂಡ ಅವ್ರಿಗೂ 50 ಅಂಕಗಳೊಂದಿಗೆ ಪಾಸ್ ಆಗಿರಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಅಭ್ಯರ್ಥಿಗಳು ಕನ್ನಡವನ್ನು ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡುವ, ಅರ್ಥ ಮಾಡಿಕೊಳ್ಳುವ ಧ್ಯಾನ ಇರಬೇಕಂತ ಕೊಟ್ಟಿದ್ದಾರೆ. ಜೊತೆಗೆ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ ಧ್ಯಾನ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಸಹಕಾರ ವಿಷಯದಲ್ಲಿ ವಿದ್ಯಾರ್ಥಿ ಮತ್ತು ಅನುಭವ ಹೊಂದಿರುವಾದರೆ ಆದ್ಯತೆ ಕೊಡ್ತೇವೆ ಎಂದು ಕೊಟ್ಟಿದ್ದಾರೆ. ಅಂದರೆ ಫ್ರೆಶರ್ಗೆ ಅಥವಾ ಎಕ್ಸ್ಪೀರಿಯೆನ್ಸ್ಗೆ ಹೆಚ್ಚಿಗೆ ಒತ್ತು ಕೊಡ್ತೇವೆ ಕೊಟ್ಟಿದ್ದಾರೆ. ಒಟ್ಟು ಹುದ್ದೆ ಬಂದಲ್ಲಿ 93 ಹುದ್ದೆ ಖಾಲಿ ಎಂದು ಕೊಟ್ಟಿದ್ದಾರೆ. ವಯೋಮಿತಿ 18 ಕನಿಷ್ಠ 18-30 ಇರುತ್ತದೆ. 40 ಹುಟ್ಟಿದ್ದಾರೆ ಇಲ್ಲಿ. ಪರಿಶಿಷ್ಟ ಪಂಗಾಳವರಿಗೆ ಎಸ್ ಎಸ್ ಟಿ 40, ಹಿಂದುಳಿದವರಿಗೆ 38, ಸಾಮಾನ್ಯವರಿಗೆ 35 ವರ್ಷಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಅಂಗವಿಕಲರಿಗೆ 10 ಮತ್ತು ಎಕ್ಸ್ ಆರ್ಮಿಯವರಿಗೆ 3 ಸಲ್ಲಿಕೆ ಕೊಟ್ಟಿದ್ದಾರೆ. ನೋಡ್ಕೊಂಡು ಅಪ್ಲೈ ಮಾಡಿ. ಆಮೇಲೆ ಇಲ್ಲಿ ಆಗಲೇ ಇರುತ್ತೆ, ಶುಲ್ಕ ಬಂದ್ಬಿಟ್ಟು 530 ಶುಲ್ಕ ಇರುತ್ತದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 7/3/2024 6/4/2024 ಸಂಜೆ ಹೊತ್ತೆ ಸಾಯಂಕಾಲ 5:30 ನೀವು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇನ್ನು ಒಬ್ಬ ಅಭ್ಯರ್ಥಿ 1 ಅರ್ಜಿ ಮತ್ತು ಮಾತಾಡಿಸಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಫೋಟೋ ಸೈನು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಾರೆ. ಒಂದ್ಸರಿ ಸರಿ ಅಂದ್ಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಅಪ್ಲೈ ಮಾಡಿದ ನಂತರ ಅಪ್ಲಿಕೇಶನ್ ಫಾರ್ಮನ್ನು ದಯವಿಟ್ಟು ಪ್ರಿಂಟ್ ಔಟ್ ತೆಗೆದುಕೊಳ್ಳಿ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕನ್ನಡ ಭಾಷೆ ಜ್ಞಾನ 50 ಅಂಕ ಇರುತ್ತವೆ, ಸಾಮಾನ್ಯ ಜ್ಞಾನ 25 ಅಂಕ, ಇಂಗ್ಲೀಷ್ ಭಾಷಾ ಜ್ಞಾನ 25 ಅಂಕ, ಸಹಕಾರ ವಿಷಯ 50 ಅಂಕ, ಭಾರತ ಸಂವಿಧಾನ 25 ಅಂಕ, ಬ್ಯಾಂಕಿಂಗ್ದಲ್ಲಿ 25 ಅಂಕ. ಟೋಟಲಾಗಿ 200 ಎಕ್ಸಾಮ್ ಇರುತ್ತೆ ಕೊಟ್ಟಿದ್ದಾರೆ. ಈ ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆದ ಅಭ್ಯರ್ಥಿಗಳಿಗೆ 1:5 ಅನುಪಾತದ ಮೇಲೆ ಸಂದರ್ಶನಕ್ಕೆ ಕರೀತಿ ಎಂದು ಕೊಟ್ಟಿದ್ದಾರೆ. ಇನ್ನು ಲಿಖಿತ ಪರೀಕ್ಷೆ ಗಳಿಸಿದ ಅಂಕಗಳ ಶೇಕಡ 85% ಲೆಕ್ಕಾಚಾರ ಮಾಡಿ 15 ಅಂಕಗಳನ್ನು ನಿಗದಿಪಡಿಸಿದೆ ಎಂದು ಕೊಟ್ಟಿದ್ದಾರೆ. ಈ ರೀತಿ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದನ್ನು ಎಲ್ಲವನ್ನು ಸರಿಯಾಗಿ ಓದಿಕೊಂಡು ಅಪ್ಲೈ ಮಾಡಿ. ಇಲ್ಲಿ ಕೆಳಗಡೆ ಇನ್ನು ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇವು ಸೂಚನೆ ಎಲ್ಲ ಓದ್ಕೊಳ್ಳಿ, ವಿಡಿಯೋ ತುಂಬಲೇ ಅಂತ ಹೋಗಿ ಉಳ್ಕೊಂಡು ಡಾಕ್ಯುಮೆಂಟ್ ಬೇಕಲ್ಲಿ ಕೊಟ್ಟಿದ್ದಾರೆ. 1-10 ತರಗತಿಗಂತ ಕನ್ನಡ ಮಾಧ್ಯಮ ಕಾಸ್ಟ್ ಇನ್ಕಮ್ ಪ್ರತಿಯೊಂದು ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ.
ಎಲ್ಲ ಡಾಕ್ಯುಮೆಂಟ್ಗಳಲ್ಲಿ ಇಟ್ಕೊಂಡು ಅದಕ್ಕೆ ಸಲ್ಲಿಸಿ. ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ. ಇಲ್ಲಿ ಕೆಳಗಡೆ ಇನ್ನೂ ಹಲವು ಮಾಹಿತಿ ಕೊಟ್ಟರೆ ಉಳ್ಕೊಳ್ಳಿ ಅದನ್ನು. ಇನ್ನು ಅರ್ಜೆಂಟ್ ಹೇಗೆ ಸಲ್ಲಿಸ್ಬೇಕು ಅಂತ ನೋಡೋಣ ಇವಾಗ ನಾವು. ಇದು ಆಫೀಸಲ್ಲಿ ವೆಬ್ಸೈಟ್ ಆಗಿದೆ, ಅಪ್ಲೈ ಮಾಡಿ ಲಿಂಕು. ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ, ಅರ್ಜಿ ನಮೂನೆ ರಿಯಲಾಗಿನ್ನು ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸುವ ಸೂಚನೆ ನೋಂದಣಿಯಿಂದ ಕೊಟ್ಟಿದ್ದಾರೆ. ಇನ್ನು ಫಸ್ಟ್ಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಈ ರೀತಿ ಫಾರ್ಮ್ ಹಾಕುವಂತೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಒಂದೊಂದು ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ, ಅದನ್ನು ನೋಡಿಕೊಂಡು ಅಪ್ಲೈ ಮಾಡಿ ನೋಂದಣಿ ಕ್ಲಿಕ್ ಮಾಡಿ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ. ನೀವು ರಿಜಿಸ್ಟರ್ ಮಾಡಿಕೊಂಡು ಇದನ್ನು ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಇದನ್ನು ಅಪ್ಲಿಕೇಶನ್ ಲಿಂಕನ್ನು, PDF ಲಿಂಕನ್ನು ಮತ್ತು ವೆಬ್ಸೈಟ್ ಲಿಂಕನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ, ಹಾಗೂ ವಿಡಿಯೋ ಕೂಡ ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ ಕೆಲವೊಂದು. ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಸ್ವಲ್ಪ ಸರ್ವ ಸ್ಲೋದಿಂದ ಸ್ಲೋಗಿ ಓಪನ್ ಆಗ್ತಾ ಇದೆ, ವೇಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇದು ರಿಜಿಸ್ಟರ್ ಆದಂತರಲ್ಲಿ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕೊಂಡು ಲಾಗಿನ್ ಮಾಡ್ಕೊಂಡು ರಿಜಿಸ್ಟರ್ಸೋದು. ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಒಂದ್ಸರಿ ಕ್ಲಿಯರ್ ಆಗಿ ಒಂದ್ಸರಿ ನೋಟಿಫಿಕೇಶನ್ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ. ಅಂದರೆ ಒಮ್ಮೆ ಅರ್ಜಿ ಸಲ್ಲಿಸಿದ್ರೆ ಏನು ಮಿಸ್ಟೇಕ್ ಆದರೆ ಅಮೌಂಟ್ ರೀಫಂಡ್ ಕೂಡ ಆಗೋದಿಲ್ಲವ. 500 ರೂಪಾಯಿ ಶುಲ್ಕ ಬರುತ್ತಿದೆ. ಸರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತಾ ಇಲ್ಲ, ಅದು ಸ್ವಲ್ಪ ಪ್ರೊಸೆಸ್ ಸ್ಲೋ ಆಗ್ತಾ ಇದೆ. ಓಪನ್ ಆಗ್ತಾ ಇಲ್ಲ, ನೋಡ್ಕೊಂಡು ಅಪ್ಲೈ ಮಾಡಿಕಣ. ಈ ಎಲ್ಲ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ, ನೋಡ್ಕೊಂಡು ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತೀನಿ. ನೀವು ಇಷ್ಟ ಆದರೆ ಒಂದು ವಿಡಿಯೋ ಲೈಕ್ ಮಾಡಿ ಮತ್ತು ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.